ಹಾಯ್ ಎಲ್ರಿಗೂ ನಮಸ್ಕಾರ. ಅಗ್ರಿ ಟಿಪ್ಸ್ ಆ್ಯಂಡ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ. ಸೊ ನೀವು ಕೂಡ ಸಕ್ಸಸ್ಫುಲ್ ಫಾರ್ಮರ್ ಆಗಬೇಕು ಅಂತಿದ್ರೆ ಈ ವಿಡಿಯೋ ಕೊನೆವರೆಗೂ ನೋಡಿ, ಖಂಡಿತ ಹೆಲ್ಪ್ ಆಗೇ ಆಗುತ್ತೆ. ನಾವು ಕೊಡೋ ಟಿಪ್ಸ್ ಫಾಲೋ ಮಾಡಿದ್ರೆ ಖಂಡಿತ ಸಕ್ಸಸ್ಫುಲ್ ಫಾರ್ಮರ್ ಆಗ್ಬೋದು. ಸೊ ಯಾರ್ಯಾರು ಅಗ್ರಿಕಲ್ಚರ್ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀರೋ ಅವ್ರಿಗೆ ಈ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ. ಸೊ ಆಲ್ರೆಡಿ ಕೆಲವ್ರ ಹತ್ರ ಅಗ್ರಿಕಲ್ಚರ್ ಲ್ಯಾಂಡ್ ಇರುತ್ತೆ, ಇಲ್ಲದೆ ಇರೋರು ಏನೂ ಮಾಡೋಕ್ಕಾಗಲ್ಲ, ಲ್ಯಾಂಡ್ ಬೈ ಮಾಡಬೇಕಾಗುತ್ತೆ. ಸೊ ಲ್ಯಾಂಡ್ ತಗೊಳ್ಳೋಕ್ಕೂ ಮುಂಚೆ ನಾವು ಒಂದಷ್ಟು ಪಾಯಿಂಟ್ಸ್ ಹೇಳ್ತೀವಿ. ಸೊ ಅದನ್ನು ತಲೇಲಿ ಇಟ್ಕೊಂಡು ಲ್ಯಾಂಡ್ ತಗೊಂಡ್ರೆ ನಿಮಗೆ ವ್ಯವಸಾಯಕ್ಕೆ ಮುಂದೆ ಹೆಲ್ಪ್ ಆಗೇ ಆಗುತ್ತೆ. ಸೊ ಫಸ್ಟ್ ಬಂದು ಮಾರ್ಕೆಟಿಂಗು, ನೆಕ್ಸ್ಟು ನೀರು. ನೀರಂತೂ ಅತ್ಯವಶ್ಯಕ, ನೀರಿಲ್ಲದೆ ನೀವು ವ್ಯವಸಾಯ ಮಾಡೋಕ್ಕಾಗಲ್ಲ. ಸೊ ನೆಕ್ಸ್ಟ್ ಬಂದು ಮಣ್ಣು, ಫಲವತ್ತತೆಯಾದ ಮಣ್ಣು. ನೆಕ್ಸ್ಟ್ ಬಂದು ಕ್ಲೈಮೇಟು, ಅಂದರೆ ಹವಾಮಾನ. ಸೊ ಇದ್ರ ಬಗ್ಗೆ ಬ್ರೀಫಾಗಿ ಆಮೇಲೆ ಹೇಳ್ತೀನಿ. ಸೊ ಲ್ಯಾಂಡ್ ತಗೊಂಡಾದಮೇಲೆ ನಾವು ಕರೆಕ್ಟಾಗಿ ಪ್ಲ್ಯಾನ್ ಮಾಡಬೇಕಾಗುತ್ತೆ. ಸೊ ಮೊದಲನೇದು ಮಾರ್ಕೆಟಿಂಗು, ನೀವು ಬೆಳೆದಿರೋ ಬೆಳೆನ ಆದಷ್ಟು ಉತ್ತಮವಾದ ಬೆಲೆಗೆ ಮಾರಲೇಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಮಾರ್ಕೆಟ್ ತುಂಬ ಇಂಪಾರ್ಟೆಂಟು. ಮಾರ್ಕೆಟ್ ಹತ್ರ ನೀವು ಹತ್ರ ಇರೋ ಕಡೆ ಜಮೀನು ತಗೊಂಡ್ರೆ ಮಾರ್ಕೆಟಿಂಗ್ ಮಾಡೋಕ್ಕೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟು ರೋಡ್ ಕೂಡ ಚೆನ್ನಾಗಿರಬೇಕು. ರೋಡ್ ಚೆನ್ನಾಗಿತ್ತು ಅಂದರೆ ಮಾರ್ಕೆಟ್ ಸ್ವಲ್ಪ ದೂರ ಇದ್ದರೂ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ನಿಮ್ಗೆ ಈಸಿ ಆಗುತ್ತೆ. ಸೊ ನೆಕ್ಸ್ಟ್ ಬಂದು ನೀರು. ನೀರು ಕೂಡ ಅತ್ಯವಶ್ಯಕ, ನೀರಿಲ್ಲದೆ ವ್ಯವಸಾಯ ಮಾಡೋಕ್ಕಾಗಲ್ಲ. ಏನಪ್ಪ ಅಂದರೆ ಕೆಲವೊಂದು ಬೆಳೆನ ಕಡಿಮೆ ನೀರಲ್ಲಿ ಬೆಳಿಬೋದು, ಕೆಲವೊಂದು ಬೆಳೆನ ಜಾಸ್ತಿ ನೀರಲ್ಲಿ ಬೆಳಿಬೋದು. ಒಟ್ಟಿನಲ್ಲಿ ಏನೇ ಮಾಡಬೇಕಾದ್ರೂ ಸ್ವಲ್ಪ ಆದರೂ ನೀರು ಬೇಕೇ ಬೇಕು. ನೀರು ಬರೀ ವ್ಯವಸಾಯ ಮಾಡೋಕ್ಕೋಸ್ಕರ ಅಲ್ಲ, ನೀವು ಬೇರೆ ಏನಾದರೂ ಫಾರ್ಮಿಂಗ್ ಮಾಡ್ತೀನಿ, ಫಿಶ್ ಫಾರ್ಮಿಂಗ್ ಮಾಡ್ತೀನಿ, ಅಥವಾ ಹೈನುಗಾರಿಕೆ ಮಾಡ್ತೀನಿ, ಕೋಳಿ ಸಾಕಾಣಿಕೆ ಮಾಡ್ತೀನಿ, ಈ ಥರ ನೀವು ಬೇರೆ ಏನೇ ಮಾಡ್ತೀನಿ ಅಂದರೂ ನೀರು ಬೇಕೇ ಬೇಕು. ಸೊ ಅದಕ್ಕೋಸ್ಕರ ನೀರು ಚೆನ್ನಾಗಿರೋ ಕಡೆ ನೀವು ಜಮೀನು ತಗೊಂಡ್ರೆ ಹೆಲ್ಪ್ ಆಗುತ್ತೆ. ಮಣ್ಣು, ನೆಕ್ಸ್ಟ್ ಮಣ್ಣು ಕೂಡ ಒಬ್ಬ ಸಕ್ಸಸ್ಫುಲ್ ಫಾರ್ಮರ್ ಜೀವನದಲ್ಲಿ ಪ್ರಮುಖ ಅಂಗ ಆಗಿರುತ್ತೆ. ಸೊ ಮಣ್ಣು ಫಲವತ್ತೆ ಆಗಿತ್ತು ಅಂದರೆ ಆಟೋಮೆಟಿಕ್ ನಾವು ಬೆಳೆಯೋ ಬೆಳೆ ಚೆನ್ನಾಗಿ ಬಂದೇ ಬರುತ್ತೆ. ಸೊ ಎಲ್ಲ ಥರದ ಬೆಳೆನೂ ಒಂದೇ ಮಣ್ಣಲ್ಲಿ ಬೆಳೆಯೋಕ್ಕಾಗಲ್ಲ. ಆ ಪ್ರದೇಶದಲ್ಲಿ ಯಾವ ಥರ ಮಣ್ಣಿರುತ್ತೋ ಆ ಮಣ್ಣನ್ನು ನೋಡಿಕೊಂಡು ನಾವು ಅದಕ್ಕೆ ಸೂಟೇಬಲ್ ಆಗೋ ಒಂದು ಬೆಳೆಗಳನ್ನ ಬೆಳಿಬೇಕಾಗುತ್ತೆ. ಸೊ ನೆಕ್ಸ್ಟು ಕ್ಲೈಮೇಟು, ಅಂದರೆ ಹವಾಮಾನ. ಸೊ ಪ್ರತಿಯೊಂದು ಬೆಳೆಗೂ ಅದರದೇ ಆದ ಹವಾಮಾನ ರಿಕ್ವೈರ್ಮೆಂಟ್ ಇರುತ್ತೆ. ಎಲ್ಲ ಬೆಳೆನೂ ಒಂದೇ ಕ್ಲೈಮೇಟಲ್ಲಿ ಬೆಳೆಯೋಕ್ಕಾಗಲ್ಲ. ಸೊ ನೀವು ಆ ಪ್ರದೇಶದಲ್ಲಿ ಯಾವ ಬೆಳೆ ಬೆಳಿಬೋದೋ, ಆ ಪ್ರದೇಶಕ್ಕೆ ಯಾವ ಬೆಳೆ ಸೂಟೇಬಲ್ ಆಗುತ್ತೋ ಆ ಥರ ಬೆಳೆಗಳನ್ನ ನೀವು ಬೆಳಿಬೇಕಾಗುತ್ತೆ. ಸೊ ಪ್ರಾಣಿಗಳು ಸಾಕ್ತೀನಿ ಅಂದರೂ ಅಷ್ಟೇ, ಎಲ್ಲ ಪ್ರಾಣಿನೂ ಒಂದೇ ಕ್ಲೈಮೇಟಲ್ಲಿ ಸಾಕೋಕ್ಕಾಗಲ್ಲ. ಆ ಪ್ರದೇಶಕ್ಕೆ ಯಾವ ಪ್ರಾಣಿ ಸೂಟೇಬಲ್ ಆಗಿರುತ್ತೋ ಆ ಥರ ಪ್ರಾಣಿಗಳನ್ನ ನೀವು ಆಯ್ಕೆ ಮಾಡಿಕೊಂಡು ಅದನ್ನು ಸಾಕಬೇಕಾಗುತ್ತೆ. ಸೊ ಬೇಸಿಕ್ ಅಗ್ರಿಕಲ್ಚರ್ ಸ್ಟಾರ್ಟ್ ಮಾಡೋರು ನಾವು ಹೇಳಿರೋ ಒಂದಷ್ಟು ಪಾಯಿಂಟ್ನ ತಲೆಯಲ್ಲಿ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ರೆ ಉತ್ತಮ ಅಂತ ನಮಗನ್ಸುತ್ತೆ. ಸೊ ಇಷ್ಟೊತ್ತು ನಾವು ಹೇಳಿರೋ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರು ಇಷ್ಟೊತ್ತು ವಿಡಿಯೋ ನೋಡಿದ್ರೋ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಬಾಯ್.